ತಮಿಳಲ್ಲೂ ಹಾಡಿದೆ ಅವ್ರ ಸಾಂಗ್ಸು. ಅಷ್ಟು ಪಾಪ್ಯುಲರ್ ಸಾಂಗ್ಸು ಎಲ್ಲ ಕೂಡ, ಒಳ್ಳೆ ಮೇಜರ್ ಡೈರೆಕ್ಟರ್ಸು. ಈಗ ಇವತ್ತು ಇಲ್ಲಿ ಕೂತ್ಕೊಂಡಿದ್ದಾರಂತೆ, ತುಂಬ ಸಂತೋಷವಾಗಿದೆ. ಎಲ್ಲರಿಗೂ ನಮಸ್ಕಾರ. ಈಗ ಅವರು ಹೀರೋಯಿನ್ ಬರ್ತಾ ಇದ್ದಾರೆ ಅಲ್ಲ, ನನ್ನ ಹೀರೋಯಿನ್ ಇವರು. ಅವರೇ ಇಲ್ಲ ಅಂದರೆ ಜಯಂತಿ ಇಲ್ಲ. ಯಾಕೆಂತಂದರೆ ಅವರು 60 ವರ್ಷಗಳಿಂದ ಸ್ಟಾರ್ಟ್ ಮಾಡಿರ್ಬೋದು, ಆದರೆ 40 ವರ್ಷಗಳಿಂದ ನನ್ನ ಹಾಡುಗಳನ್ನ ಅವರು ಹಾಡ್ತಾ ಇದ್ದಾರೆ. ಅದು ಅಲ್ಲದೆ ಎಲ್ಲರೂ, ಇಡೀ ಕರ್ನಾಟಕದ ಜನತೆ ಎಲ್ಲ ತಲೆ ತೂಗೋದಾರ ಆ ಹಾಡುಗಳನ್ನ ಹಾಡಿ ಜಯಂತಿನ ಅವರು ನಿಲ್ಲಿಸಿದ್ದಾರೆ. ಅದು ನಾವು ಮೆಚ್ಕೋಬಾರ್ದು. ಮನಸ್ಸು ಹೃದಯಪೂರ್ವಕವಾಗಿ ನಾನು ಹೇಳ್ತಾ ಇದ್ದೀನಿ, ಅವರು ನಿವೃತ್ತರಾಗ್ತಾರೆ ಅಂತಂದ್ರೆ ನನ್ನ ಕೈಲಿ ಆಗ್ತಾ ಆ ಮಾತೇ ಸರಿ ಇಲ್ಲ. ಅವ್ರು ಯಾವಾಗಲೂ ಹಾಡ್ತಾ ಇರಬೇಕು, ನಾವು ಕೇಳ್ತಾ ಇರಬೇಕು, ನಾವು ಸಂತೋಷ ಪಡ್ತಾ ಇರಬೇಕು ಅಂತದ್ರಲ್ಲಿ ಅವ್ರು ನಿಲ್ಲಿಸ್ಬಿಟ್ರೆ ನಮ್ಗೆ ಇನ್ನೊಬ್ಬರು ಜಾನಕಿ ಎಲ್ಲಿಂದ ಬರ್ತಾರೆ, ಎಲ್ಲಿಂದ ಬರ್ತಾರೆ ರೀ? ಹಾಗಾಗಿ ಏನೇ ಇದ್ರು ಮನಸ್ಸು ಸಮಾಧಾನ ಮಾಡಿಕೊಂಡು ಈ ಫಂಕ್ಷನ್ಗೆ ನನ್ನ ಕರೆದ ನಮ್ಮ ನೀವು ಆಕ್ಟ್ ಮಾಡೋವರೆಗೂ ಹಾಡಿದೆ. ಈಗ ನೀವು ಜಾಸ್ತಿ ಮಾಡ್ತಾ ಇಲ್ಲ, ನಾನೇನು ಮಾಡೋದು ನೋಡಿ. ನೀವು ಗಮನಿಸಿದ್ರೆ ಇಲ್ವೋ ಅಲ್ಲಿ ಫೋಟೋಸ್ ಇದೆ, ಅಲ್ಲಿ ಸ್ಟಾರ್ಟಿಂಗ್ನಲ್ಲಿ ಒಂದು ಫೋಟೋ ಇದೆ ನೋಡಿ, ಎರಡು ಜನ ಥರ ಹಾಕ್ಕೊಂಡು ಆ ಜಯಂತಿ ಥರ ಎಲ್ಲ ನೋಡಿ. ಕರೆಕ್ಟಾಗಿ ಗಮನಿಸಿ, ಜಯಂತಿನೇ ಜಾನಕಿ ಅವರ ಆಶೀಸ್ಸು ಯಾವಾಗಲೂ ನನ್ನ ಮೇಲೆ ಇರಬೇಕು. ಅವರು ಚೆನ್ನಾಗಿರಬೇಕು, ಚೆನ್ನಾಗಿ ಆಡ್ತಾ ಇರಬೇಕು, ಆರೋಗ್ಯ, ಮನ ನೆಮ್ಮದಿ, ಆಯುಷ್ಯು ಎಲ್ಲ ತಾಯಿ ಚಾಮುಂಡೇಶ್ವರಿ ಕೊಟ್ಟು ಅವನ್ನು ಕಾಪಾಡಬೇಕು. ನಿಮ್ಮೆಲ್ಲರ ಇಡೀ ಕರ್ನಾಟಕ ಜನತೆಯ ಆಶೀರ್ವಾದ ಅವ್ರ ಮೇಲೆ ಇರಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ನಮಸ್ಕಾರ. ಓಡಿ 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 ಆಯಾಸ ಪಟ್ಟು ಏಕೋ ಈ ದಿನ ಏನೋ ತಲ್ಲಣ ಅಂತ ಹಾಡಿದ್ದೀರಿ. ಹಾಗೆಲ್ಲ ಆಕ್ಟ್ ಮಾಡಿದ್ದೀರಿ, ನಾನು ಹಾಡಿದೆ. ಈಗ ಯಾರಿಗೆ ಹಾಡಲಿ? ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹೋದರೆ ಹೋಗು ನನಗೇನು, ಎಲ್ಲರಿಗೂ, ಅಭಿಮಾನಿಗಳಿಗೂ, ಹಿರಿಯರಿಗೂ, ಕಿರಿಯರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು. ಜಾನಕಿ ಅಮ್ಮನ ಬಗ್ಗೆ ಏನು ಹೇಳೋದು, ನಾನು ಬಹಳ ಚಿಕ್ಕವಳು, ಬಟ್ ಈ ಥರ ಬೆಳೆಸಿರೋದು ಅವರೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅಂಥ ಸಾಂಗ್ಗಳು ಹಾಡಿದ್ದಾರೆ. ಜಾನಕಿ ಅಮ್ಮ ಹಾಡಿಬಿಟ್ರೆ ನಾವು ಆ್ಯಕ್ಟ್ ಮಾಡೋದೇ ಬೇಕಾಗಿರಲಿಲ್ಲ, ಅದು ಆಟೋಮ್ಯಾಟಿಕ್ಕಾಗಿ ಬರೋದು ನಮಗೆ. ಅಷ್ಟು ಚೆನ್ನಾಗಿ ಒಂದು ಪ್ಯಾಥಸ್ ಆಗ್ಬೋದು. ನನಗೆ ಬಹಳ ಇಷ್ಟವಾದ ಒಂದು ಸಾಂಗ್, ನೀನೆಲ್ಲವೇನೋ ಸಖ ಎನಗಾಸರೇ
ಬಹಳ ಇಷ್ಟವಾದ ಸಾಂಗ್ ನನಗೆ. ಅದನ್ನು ಹಾಡ್ತಾರೆ ಅನಿಸುತ್ತೆ. ಇವತ್ತು ನಿಜವಾಗ್ಲೂ ತುಂಬ ಸಂತೋಷವಾಗಿದೆ. ಜಾನಕಿಯಮ್ಮನ ತುಂಬ ವರ್ಷದಿಂದ ನೋಡಬೇಕು ಅಂದ್ರೂ ನೋಡೋಕ್ಕಾಗಲಿಲ್ಲ ನನಗೆ. ಈ ಒಂದು ವೇದಿಕೆ ಅವ್ರನ್ನ ನೋಡೋ ಥರ ಮಾಡಿದೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಭಗವಂತ ಚಾಮುಂಡೇಶ್ವರಿ ಅವರಿಗೆ ಆಯುಷ್ ಆರೋಗ್ಯ ಪೂರ್ಣವಾಗಿ ಕೊಟ್ಟು ಸದಾ ನಮ್ಮ ಜೊತೆಯಲ್ಲಿ ಇರೋ ಹಾಗೆ ಮಾಡಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಏಕಾಂತವಾಗಿ ಮಾತಾಡೋಣ ಅಂತ ನೆನೆಸಿದೆ. ಏಕಾಂತವಾಗಿ ಮಾತಾಡೇ ಬಂದೆ ನಾನು. ಈಗ ಏಕಾಂತವಾಗಿ ಹೇಗೆ ಮಾತಾಡೋದು ಇಷ್ಟು ಜನ ಮುಂದೆ? ಆಮೇಲೆ ಏಕಾಂತವಾಗಿ ಮಾತಾಡ್ತೀನಿ. ನಿನ್ನ ಲಗ್ನ ಪತ್ರಿಕೆಯನ್ನ ಕೂಗಿ ಕರೆದು ಎಷ್ಟೆಷ್ಟು ಸಾಂಗ್ ಹಾಡಿದೆ. ಒಳ್ಳೆ ಒಳ್ಳೆ ಸಾಂಗ್ಸ್ ಹಾಡಿದ್ದೇನೆ ಅವರು. ಈಗ ನೀವು ಹೇಳಿದ ಸಾಂಗೆ ಹಾಡ್ತಾ ಇದ್ದೀನಿ. ಈಗ ಆ ಸಾಂಗ್ ನಿಜವಾಗಲೂ ರಿಯಾಕ್ಟ್ ಮಾಡುವಾಗ ನೋಡುವಾಗ ನಮಗೆ ಗೊತ್ತಾಗದೇನೆ ಒಂಥರ ಮನಸ್ಸು ಏನೋ ವೇದನೆ ಆಗಿ ಅಳು ಬರುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಏನು ತುಂಬ ಏನೋ ಅಳುದು ಆ ಥರ ಇಲ್ಲ. ಅದು ಏನೋ ಮುಖ ನೋಡ್ರೇ ಆ ಥರ ತುಂಬ ಅಳು ಬಂದಿದೆ ಆ ಸಾಂಗು. ಆ ಥರ ತುಂಬ ಒಳ್ಳೆ ಒಳ್ಳೆ ಆ್ಯಕ್ಟ್ರೆಸ್ ಎಲ್ಲರೂ ಕೂಡ. ನಿಜವಾಗಲೂ ನಿಮ್ಮಂಥ ಆ್ಯಕ್ಟ್ರೆಸ್ಗೆಲ್ಲ ನಾನು ಹಾಡಿದ್ದೀನಿ ಅಂತ ನನಗೆ ತುಂಬ ಸಂತೋಷ. ಭಗವಂತ ಭಗವಂತ 100 ವರ್ಷ ನಿಮಗೆ ಅಖಂಡವಾದಂಥ ಆರೋಗ್ಯ ಭಾಗ್ಯ, ಕಾಯಿಲೆ ರಹಿತ ಆರೋಗ್ಯ ಭಾಗ್ಯವನ್ನು ಕೊಟ್ಟು ದೀರ್ಘಾಯುಷ್ಯವನ್ನು ಕೊಟ್ಟು ದಕ್ಷಿಣ ಭಾರತದ ಕೋಗಿಲೆಯ ಧ್ವನಿ ಯಾವಾಗಲೂ ಭಾರತದಲ್ಲಿ ಮೊಳಗುತ್ತಾ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ತಾ ಇದ್ದೇನೆ. ಸ್ವರ ಸಾಮ್ರಾಜ್ಞಿಯಾಗಿ ನೀವು ಮೆರೆದಿದ್ದೀರಿ. ದಶಕ ದಶಕಗಳು ನೀವು ದಾಖಲೆಯನ್ನು ಮಾಡಿದ್ದೀರಿ. ಇವತ್ತು ನೀವು ದಾಖಲೆಯ ಸ್ವರ ಸಾಮ್ರಾಜ್ಞಿಯಾಗಿ ಬೆಳಗ್ತಾ ಇದ್ದೀರಿ. ಬೆಳಗ್ತಾ ಇರಿ, ಬೆಳಗ್ತಾ ಇದ್ದೀರಿ. ನಿಮಗೆ ಭಗವಂತ ಯಾವತ್ತೂ ನಿಮಗೆ ಕಂಠಶ್ರೇಯನ್ನು ಚಿರಕಾಲ ಸ್ವರ ಮಾಧುರ್ಯ ತುಂಬಿ ಜನ ನಿಮ್ಮನ್ನು ಆಸ್ವಾದನೆ ಮಾಡ್ತಿರಬೇಕು, ಆಕರ್ಷಣೆಗೆ ಒಳಗಾಗ್ತಿರಬೇಕು, ನಿಮ್ಮ ಹಾಡು ಕೇಳಿ ಕೇಳಿ ಆನಂದ ತುಂದಿಲರಾಗಬೇಕು ಚಿರಕಾಲ ಅಂತ ಹೇಳಿ ಭಗವಂತನಲ್ಲಿ ಬೇಡ್ತೀನಿ. ಶುಭಮಸ್ತು ಶುಭಮಸ್ತು ಶುಭಮಸ್ತು. ಎಲ್ರಿಗೂ ನಮಸ್ಕಾರ. ಜಾನಕಿಯವರ ಹಾಡನ್ನು ಕೇಳಿ ಮೈ ಮರೆತು ಕೂತಿದ್ದೆ. ಹರಿಣಿ ಅಂತ ಹೇಳಿದ ತಕ್ಷಣ ಹರಿಣಿ ಥರ ಅಂದರೆ ಜಿಂಕೆ ಥರ ಓಡಿ ಬರಬೇಕು ಅಂತಿತ್ತು, ಆದರೆ ಆಗಿಲ್ಲ, ಯಾಕೆಂದರೆ ಪ್ರಾಯ ಆಗೋಯ್ತು. ಜಾನಕಿಯವರು ನನ್ನ ಯಾವುದೋ ಹಳೆ ಹಾಡುಗಳನ್ನು ಜ್ಞಾಪಿಸ್ತಾ ನಮಸ್ತೆ 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 ಅಂದರು. ನಾನು ಆಶೀರ್ವಾದ 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 ಅಂದೆ ಮನಸ್ಸಿನಲ್ಲೇ ಅಂದ್ಕೊಂಡೆ, ಯಾಕೆಂದರೆ ನಾನು ಅವರಿಗಿಂತ ದೊಡ್ಡವಳು. ಹಾಡು ಹೇಳಲ್ಲ ಇನ್ಮೇಲೆ ಅಂತ ಅವ್ರು ಹೇಳಿದಾಗ ಕೋಪನೂ ಬಂತು ಬೇಜಾರನೂ ಆಯಿತು. ಸರಿ ಪಾಪ ಹುಡುಗಿ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಬಿಟ್ಬಿಟ್ಟು ನಾನು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ. ಏನಪ್ಪ ಅಂದರೆ ಕನ್ನಡ ಕಲಾದೇವಿಯ ಮಗಳಾಗಿ ಮುಂದಿನ ಜನ್ಮಗಳಲ್ಲಿ ಹುಟ್ಟಿ ಪ್ರಪಂಚಕ್ಕೆಲ್ಲ ತನ್ನ ಗಾಯನದ ಮೂಲಕ ಕರ್ನಾಟಕಕ್ಕೂ ತನಗೂ ಎಲ್ಲರಿಗೂ ಒಂದು ಒಳ್ಳೆಯ ಹೆಸರನ್ನು ತಂದು, ನಾನು ಆವಾಗ ಎಷ್ಟೋ ಜನ್ಮ ತೆಗೆದಿರ್ತೀನಿ ಅಂತ ಇಟ್ಕೊಳ್ಳಿ, ನಾನು ಆ ಹಾಡುಗಳನ್ನು ಕೇಳಿ ಸಂತೋಷ ಪಡುವಂತೆ ಆಗಲಿ ಅಂತ ದೇವರನ್ನು ಬೇಡ್ಕೊಂಡೆ. ನಮಸ್ಕಾರ. ಜೈ ಹಿಂದ್. ಜಾನಕಿಯವರು ಅವರು ನಮ್ಮ ಪಿಕ್ಚರ್ನಲ್ಲಿ ಹಾಡಲಿ ಅಂತ ನಾನು ತುಂಬ ಆಸೆಯಿಂದ ಇದ್ದೆ. ಹಾಗೆಯೇ 62ನೇ ಇಸ್ವಿಯಿಂದ ನಮ್ಮ ಚಿತ್ರಕ್ಕೆ ಹಾಡಕ್ಕೆ ಶುರು ಮಾಡಿದರು. ಇಂದಿನವರೆಗೂ ಹಾಡ್ತಾ ಇದ್ದಾರೆ. ಅವರು ಬರೀ ಗಾಯಕಿ ಅಲ್ಲ, ಸ್ವರ ಸಾಮ್ರಾಜ್ಞಿ. ಅವರು ಇವತ್ತು ಅವರ ಸಂಗೀತ ಕಾರ್ಯಕ್ರಮ ಕೊನೆ ಅಂತ ಹೇಳಬಹುದು, ಆದರೆ 100 ವರ್ಷ
ಅವರ ಹಾಡುಗಳು ಬಾನುಲಿಯಲ್ಲಿ ಮೊಳಗ್ತಾನೇ ಇರುತ್ತೆ. ದಿನ ಬೆಳಗಾದರೆ ಸುಪ್ರಭಾತ, ದೇವರ ನಾಮ, ಚಿತ್ರಗೀತೆಗಳನ್ನು ಕೇಳಿಕೊಂಡೇ ನಾವು ದಿನ ಕಳೀತೀವಿ. ಅಂಥ ಒಂದು ಸ್ವರ ಸಾಮ್ರಾಜ್ಞಿ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೋತೀನಿ. ಆಮೇಲೆ ಇವತ್ತು ಇಂಥ ಒಂದು ಸುಂದರ ಕಾರ್ಯಕ್ರಮನ ಆಯೋಜಿಸಿದ್ದ ಆಯೋಜಕರಿಗೆ ನನ್ನ ಧನ್ಯವಾದಗಳು. ಧನ್ಯವಾದ ಜಾನಕಿ ಅಮ್ಮ. ನಿನ್ನ ಹೂನಗೆ ಅಂತ ಹಾಡಿದ್ರಲ್ಲ, ಇದೇ ಮಗು, ಮಗುವೇ ನಿನ್ನ ಹೂನಗೆ, ಅದುವೇ ನನ್ನ ಬಾಳಿಗೆ ಜೋಳಿಗೆ. ತುಂಬ ಅದ್ಭುತವಾದಂಥ ಹಾಡು. ಎರಡು ವಿಷಯ ಜಾನಕಿಯವ್ರ ವಿಷಯ ನಾನು ಹೇಳಬೇಕು ಅಂತ. ಈ ಹಾಡು ಗೆಜ್ಜೆ ಪೂಜೆ ಚಿತ್ರದ ಹಾಡು. ಒಂದು ಹಾಡು ವೇದಿಕೆಯಲ್ಲಿ ಅದು ಹೊರಗಡೆ ಚಿಮ್ಮುವಾಗ ಅವರ ಗಾಯಕರಿಂದ ಎಷ್ಟೆಷ್ಟು ನೆನಪುಗಳು ಬರುತ್ತೆ ಅದರ ಜೊತೆಯಲ್ಲಿ ಅಂದರೆ, ನಿರ್ಮಾಪಕ ಕೊನೆಯಲ್ಲಿ ಬರ್ತಾನೆ ಅದಿರಲಿ, ಆ ಚಿತ್ರದ ನಿರ್ದೇಶಕರು ಬರ್ತಾರೆ, ಚಿತ್ರದ ಸಂಗೀತ ನಿರ್ದೇಶಕರು ಬರ್ತಾರೆ, ಚಿತ್ರದ ಸಾಹಿತಿಗಳು ಬರ್ತಾರೆ, ಎಲ್ಲ ಇನ್ಸ್ಟ್ರೂಮೆಂಟ್ ಪ್ಲೇಯರ್ಸ್ಗಳೆಲ್ಲ ಬರ್ತಾರೆ, ಅದರಲ್ಲಿ ಅಭಿನಯಿಸಿದಂಥ ಕಲಾವಿದರು ನಮ್ಮ ಮುಂದೆ ನಿಂತ್ಕೋತಾರೆ. ಒಂದು ಹಾಡು ಅಂದರೆ ಎಷ್ಟು ಗಣ್ಯ ವ್ಯಕ್ತಿಗಳು ಅದರೊಳಗೆ ಸೇರಿಕೊಂಡಿರ್ತಾರೆ ಅಂತ ಆ ವಿಷಯ ನಾನು ಹೇಳಬೇಕಾಗತ್ತೆ. ಈಗ ಅವರು ಹಾಡಿದಂಥ ಗೆಜ್ಜೆ ಪೂಜೆ, ಇನ್ನೂ ಎರಡು ಹಾಡು ಅದ್ಭುತವಾಗಿದೆ, ಗಗನವೆಲ್ಲೋ ಭೂಮಿಯೋ ಎಲ್ಲೋ, ಪಂಚಮ ವೇದ, ಅದೆರಡು ಕೂಡ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ. ನಾನು ಕೇಳೋದು ಅವ್ರನ್ನ, ಸಮಯ ಗೊತ್ತಿಲ್ಲ ನನಗೆ, ಉಪಾಸನೆ ಗಗನವೆಲ್ಲೋ ಹಾಡ್ತಾರಂತೆ. ಉಪಾಸನೆದು ಭಾರತ ಭೂಷಿರ ಹಾಡೇನಿದೆ, ಕನ್ಯಾಕುಮಾರಿನಲ್ಲಿ ಶೂಟ್ ಮಾಡಿದಂಥ ಏಕೈಕ ಕನ್ನಡ ಹಾಡು ಅಂದರೆ ಅದು. ಈ ಭಾರತ ಭೂಷಿರಾನ ವಿವೇಕಾನಂದ ರಾಕ್ನಲ್ಲಿ ಸುಪ್ರಭಾತವಾಗಿ ಅದನ್ನು ಬೆಳಗ್ಗೆ ಹಾಕ್ತಾ ಇದ್ರಲ್ಲಿ, ಅದೊಂದು ನೆನಪಿಗೆ ತರೋದಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನೊಂದು ವಿಷಯ ಜಾನಕಿಯವ್ರ ವಿಷಯ, ನಾನು ಅವ್ರನ್ನ ಗಮನಿಸಿದ್ದು ಏನು ಅಂದರೆ, ಅವರು ಹಾಡೋವಾಗ ಒಂದು ಎಕ್ಸ್ಪ್ರೆಷನ್ನು ಇರೋಲ್ಲ, ಅವರು ಹಾಗೆ ನಿಂತ್ಕೊಂಡು ಸ್ಟಡಿಯಾಗಿ ಆಡ್ತಾರೆ, ಎಲ್ಲ ಎಕ್ಸ್ಪ್ರೆಷನ್ಸು ಕೂಡ ಆ ಹಾಡೊಳಗೆ ತುರುಕಿರ್ತಾರೆ. ಅದು ಅದ್ಭುತವಾದಂಥ ಒಂದು ಭಗವಂತ ನೀಡಿದಂಥ ಒಂದು ಗುಣ ಅಂತ ಎಲ್ರಿಗೂ ಗೊತ್ತಿರುವಂಥ ವಿಷಯನೇ. ನನಗೆ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಬರೋಕೆ ಆಗದೇ ಇರೋವಂಥ, ನಾನು ಜಾನಕಿಯವ್ರ ಕಾರ್ಯಕ್ರಮ ಹೇಮಾ ಹೇಳಿದ ಮೇಲೆ ನನಗೆ ಬರಲೇಬೇಕು ಅಂತ ಮನಸ್ಸು ಗಟ್ಟಿ ಮಾಡಿಕೊಂಡು ನಾನು ಬಂದಿದ್ದೀನಿ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾನು ಧನ್ಯವಾದ. ಯಾಕೆಂದರೆ ನಾನು ಚಲನಚಿತ್ರರಂಗದವರು ಮರೆತಿರೋನು, ನಾನು ನನ್ನ ನೆನಪಿಸ್ಕೊಂಡು ಕರೆದಿದ್ದಾರಲ್ಲ, ಅದಕ್ಕೆ ನಾನು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ರಿಗೂ ಅನ್ನದಾತರಿಗೆಲ್ಲ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಾನೇನು ಹೇಳೋಕ್ಕಾಗಲ್ಲ, ಜಾನಕಿಯವರು ಕೊನೆ ಕಾರ್ಯಕ್ರಮ ಮುಂದುವರಿಸಿ ಹಾಡಿ ಅದೆಲ್ಲ ಹೇಳಲ್ಲ. ಪ್ರತಿಯೊಂದು ಒಬ್ಬ ಜೀವಕ್ಕೂ ಕೂಡ ಕೊನೆ ಇದ್ದ ಹಾಗೆ ಎಲ್ಲದಕ್ಕೂ ಕೊನೆ ಇದೆ. ಪ್ರಾರಂಭ ಎಷ್ಟು ನಾವು ಸಂತೋಷದಿಂದ ಸ್ವೀಕರಿಸ್ತೀವೋ, ಕೊನೆಯೂ ಕೂಡ ಅಷ್ಟೇ ಸಂತೋಷದಿಂದ ನಾವು ಸ್ವೀಕರಿಸಬೇಕು ಅಂತ ನನ್ನ ಮನದಾಳದ ಮಾತನ್ನು ಹೇಳಿ ನನ್ನ ಮಾತು ಮುಕ್ತಾಯ ಹಾಕೋತೀನಿ. ನಮಸ್ಕಾರ. ಧನ್ಯವಾದಗಳು ಶಿವರಾಮ್ ಅವರಿಗೆ. ಅವ್ರ ಫ್ಯಾಮಿಲಿ ಎಲ್ಲ ನನಗೆ, ಜಯಗೋಪಾಲ್ ಅವರು, ಅವ್ರ ಬ್ರದರ್ಸ್, ಅವ್ರ ತಂದೆಯವರು, ಅವರು ಅವರೆಲ್ಲರೂ ಕೂಡ ನಮಗೆ ಫ್ಯಾಮಿಲಿ ಫ್ರೆಂಡ್ಸು ನಮ್ಮವರಿಗೆ, ನಮಗೆಲ್ಲರೂ ಕೂಡ. ಈಗ ಶೈಲಶ್ರೀ ಅವ್ರನ್ನ ಈ ವಿಷಯ ಜ್ಞಾಪಿಸಬಾರ್ದು, ಪಾಪ ಮನಸ್ಸು ತುಂಬ ಬೇಜಾರಾಗ್ತಾ ಇದ್ದಾರೆ. ಸ್ವಲ್ಪ ಒಂದು ಚೇಂಜ್ ಇರುತ್ತೆ, ನೀವು ಖಂಡಿತ ಬರಬೇಕು ಅಂತ ಕರೆದರೆ ಬಂದಿದ್ದಾರೆ. ಮನಸ್ಸಿಗೆ ಕಷ್ಟಪಡಬಾರ್ದು, ಹ್ಯಾಪಿಯಾಗಿರ್ಬೇಕು. ಇವರು ಇದೇ ಒಂದು ಕಾಡಿನ ರಹಸ್ಯ ಅನ್ನೋ ಅವರು ಸಿನಿಮಾನಲ್ಲಿ
ಇವರಿಬ್ಬರು ಜೋಡಿಯಾಗಿ ಅವ್ರ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೂಡ ಆನೆ ಮೇಲೆ ಕೂತ್ಕೊಂಡು ಆನೆ ಮೇಲೆ ಜಾಲಿಗೆ ಕಾಡಿನಲ್ಲಿ ಜಾಲಿಯಾಗಿ ಹೋಗ್ತಾ ಒಂದು ಹಾಡು ಹಾಡ್ತಾರೆ. ನಾನು ಹಾಡಿದ್ದೆ ಅಂತ ಇಟ್ಕೊ ಅವರು ಹಾಡು ಪಿಕ್ಚರಲ್ಲಿ ಅವರು ಹಾಡ್ತಾರೆ. ಇದೆ ಸುಖ ಸುಖ ಹಾಡೆ ಮೈ ಮನ ಹಾಡೆ ಆನೆ ಹಾಡ್ತಾ ಇರುತ್ತೆ ಈ ಹಾಡಿಗೆ ಅದಕ್ಕೆ ತಕ್ಕ ಹಾಗೆ ಆ ಹಾಡು ಈ ಹಾಡಿನ ಒಂದು ವೈಶಿಷ್ಟ್ಯ ಏನಪ್ಪ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ನನ್ನದು ಪ್ರೇಮ ವಿವಾಹ ಅಂತ. ನಾವು 5 ವರ್ಷ ಕಾಲ ಪ್ರೀತಿಸಿ ಆಮೇಲೆ ಮದುವೆ ಆದ್ವಿ ನಾನು ನಮ್ಮ ಯಜಮಾನರು. ನಾವು ಫಸ್ಟ್ ನೋಡಿಕೊಂಡು ನೋಡು ಪ್ರೀತಿಸಿದ್ದು ಆ ಸ್ವರ್ಣಭೂಮಿಯಲ್ಲಿ ಅಂದರೂ ಅಲ್ಲಿ ನಮಗೆ ಹಾಡಿರಲಿಲ್ಲ. ಆದರೆ ಮೊಟ್ಟ ಮೊದಲನೇ ಈ ಪ್ರೀತಿಯ ಹಾಡು ಅಂದರೆ ಅಮ್ಮ ಇವಾಗ ಹೇಳಿದ್ರಲ್ಲ ಆ ಹಾಡು, ಅದು ಆ ಆನೆ ಮೇಲೆ ಕುಳಿತು ನಾನು ಹಾಡೋ ಥರ. ನನ್ನ ಮನಸ್ಸಲ್ಲಿ ಏನೇನು ಆಸೆಗಳಿತ್ತೋ ಏನೇನು ಭಾವನೆಗಳಿತ್ತೋ ಅದಷ್ಟು ಅದರಲ್ಲಿತ್ತು. ಸೊ ನಾನು ಅದನ್ನು ಆ್ಯಕ್ಟ್ ಮಾಡುವಾಗ ಅದು ನಿಜವಾಗಲೂ ಐ ರಿಯಲಿ ಫೆಲ್ಟ್ ಇಟ್ ಆ್ಯಂಡ್ ಇಟ್. ನನ್ನ ಮೊಟ್ಟ ಮೊದಲನೇ ಪ್ರೀತಿಯ ಹಾಡು ಅಮ್ಮ ಹಾಡಿದ್ದು. ಅದೇ ರೀತಿ ನಾನು ಎಷ್ಟೋ ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ರು ಇವತ್ತಿಗೂ ನನ್ನ ನೋಡಿದ ತಕ್ಷಣ ಜನ ಕೇಳೋದು ಅಮ್ಮ ದಯವಿಟ್ಟು ಆ ನೀ ನಡೆವ ಹಾದಿಯಲ್ಲಿ ಹಾಡಿ ನಾವು ನಿಮ್ಮನ್ನು ಮರೆಯೋಕ್ಕೆ ಆಗಲ್ಲ ಅದು ಎಷ್ಟು ಒಳ್ಳೆಯ ಹಾಡು ಅಂತ. ಆ ರೀತಿ ನನ್ನ ಜೀವನದಲ್ಲಿ ಅಮ್ಮ ಎಲ್ಲದರಲ್ಲೂ ಮೊಟ್ಟ ಮೊದಲನೇದು ಅಂತ ಮಾಡಿದವರು. ಅವರು ಇದು ಕೊನೆಯದು ಅಂತ ಹೇಳಿದಾಗ ನನಗೆ ಭಾಳ ಭಾಳ ದುಃಖ ಆಗತ್ತೆ. ಈ ವರ್ಷನೇ ಚೆನ್ನಾಗಿಲ್ಲ, ಈ ವರ್ಷ ನನ್ನಿಂದ ಅವ್ರನ್ನ ಕಳ್ಕೊಂತು, ಇವಾಗ ಅಮ್ಮ ಧ್ವನಿನ ಕಳ್ಕೊಳ್ಳೋದು ಬೇಡ ಅಂತ ನಾನು ಕೇಳ್ಕೊತೀನಿ. ನೀವು ಅವ್ರ ಪಾಪ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿದ್ದಾರೆ, ಇಲ್ಲಾಂದ್ರೆ ಆನೆ ಮೇಲೆ ನೀವು ಹೇಗೆ ಹಾಡಿದ್ದೀರಿ ಅಂತ ಒಂದ್ಸಲ ಆಡಿಸೋಣ ಅಂತ ನೆನ್ಸಿದೆ. ಅಂತ ಹೇಗೆ ಮಾಡಿದ್ದೆ ಒಂದ್ಸಲ ಅಯ್ಯೋ ಗಾನಕ್ಕೋಕಿಲೆ ಮುಂದೆ ನಾನು ಹಾಡೋಕ್ಕೆ ಅವರೇ ಕೇಳ್ತಾರೆ ಅಂದರೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಅಲ್ವಾ. ಮೈ ಮನಾ
ಅವರಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫು ಆನೆ ಮೇಲೆ ಹೀಗೆ ಹೀಗೆ ಆಡ್ತಾ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸಾಂಗ್ ತುಂಬ ಸತ್ಯ ಮ್ಯೂಸಿಕ್ ಮಾಡಿದ್ದಾರೆ ನಾನು ಹಾಡಿದೆ ಅದು ಈಗ ಪಾಪ ಜ್ಞಾಪಕ ಮಾಡಿಸಬಾರ್ದು ಅಂತ ನೆನೆಸಿದೆ ಆದ್ರೇನು ಒಂದು ಚೇಂಜ್ ಅವರಿಗೆ ಪಾಪ ಸಾಂಸ್ಕೃತಿ ನಗರಿಯ ಕಲಾಭಿಮಾನಿಗಳಿಗೆ ನನ್ನ ವಿನಯಪೂರ್ವಕವಾದ ನಮಸ್ಕಾರಗಳು ಇವತ್ತು ಅಮ್ಮನೇ ಹಾಡಿದರೆ ನೀ ಓಡಲು ನಾನು ಬಿಟ್ಟೇನೆ ಅಂತ ಅಮ್ಮ ಹಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಅವರು ಹಾಡದೇ ಇದ್ರೂ ಇವತ್ತು ಹೇಳ್ತಾ ಇದ್ದೀನಿ ನನ್ನ ಮನೆಯಲ್ಲಿ 365 ದಿವಸ ಬೆಳಗ್ಗೆ 6 ಗಂಟೆಗೆ ಅಮ್ಮನ ಲಲಿತಾ ಸಹಸ್ರನಾಮದಿಂದಾನೇ ನನ್ನ ಇವತ್ತು ಈ ಒಂದು ವೇದಿಕೆಯಲ್ಲಿ ಈ ಸರಸ್ವತಿ ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬರೋ ಒಂದು ಒಂದು ಒಳ್ಳೆ ಒಂದು ಇದನ್ನು ಎಲ್ಲಿದ್ದರೂ ಅಮ್ಮನ ಆಶೀರ್ವಾದ ಸದಾ ಈ ಮಗಳ ಮೇಲೆ ಇರಬೇಕು ನಮಸ್ಕಾರ ಎಲ್ರಿಗೂ ಚಾಮುಂಡಿ ತಾಯಿ ಪಾರ್ವತಿಯ ಅವತಾರ ಸಾಕ್ಷಾತ್ ಪಾರ್ವತಿನೇ ಸರಸ್ವತಿಯ ಅವತಾರ ನಮ್ಮೆಲ್ಲರ ಮುಂದೆ ನಿಂತ್ಕೊಂಡಿದ್ದಾರೆ ಇವರು ಯುಗ ಯುಗಗಳವರೆಗೂ ನಮ್ಮ ಜೊತೆಯಲ್ಲೇ ಇರ್ತಾರೆ ಅಮರವಾಗಿರ್ತಾರೆ ಅಪ್ಪ ಅವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ರವರು ಇವರ ಅಭಿಮಾನಿಯಾಗಿದ್ದರು ನಾನು ಇವರ ಅಭಿಮಾನಿಯಾಗಿದ್ದೀನಿ ನನ್ನ ಮಕ್ಕಳು ಸಹ ಇವರ ಅಭಿಮಾನಿಯಾಗಿದ್ದಾರೆ ನಾವು ಸರಸ್ವತಿಯ ಪಟಗಳನ್ನು ನೋಡ್ತೀವಿ ಮನೆಯಲ್ಲಿ ಬಹುಶಃ ಇನ್ನು ಮುಂದೆ ಇವ್ರದ್ದು ಒಂದು ಪಟ ಇಟ್ಟರೆ ಸಾಕು ಅಂತ ಅನಿಸುತ್ತೆ ನನಗೆ ಇವರು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಇವರು ಸ್ಫೂರ್ತಿ ಅಂತ ಹೇಳಿದ್ರೆ ಬರೀ ಗಾಯಕರಿಗೆ ಬರೀ ಸಂಗೀತ ಕ್ಷೇತ್ರದಲ್ಲಿ ಕಲಾವಿದರಿಗೆ ಮಾತ್ರ ಅಲ್ಲ ಸಾಮಾನ್ಯ ವ್ಯಕ್ತಿಗಳಿಗೂ ಸಹ ಇವರು ಸ್ಫೂರ್ತಿ ಆ ಒಂದು ಸ್ಫೂರ್ತಿಯನ್ನು ಇಟ್ಕೊಂಡು ಇಲ್ಲಿ S.Janaki ಚಾರಿಟಬಲ್ ಟ್ರಸ್ಟ್ ಅಂತ ಏನು ಮಾಡ್ಕೊಂಡಿದ್ದಾರೆ ಇದು ನಿಜವಾಗಲೂ ಶ್ಲಾಘನೀಯ ಇದರಿಂದ ಅವ್ರಿಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ ನಮ್ಮಿಂದನೂ ತುಂಬ ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಹೋಗುತ್ತೆ ಇವತ್ತಿನ ದಿವಸ ತಮ್ಮೆಲ್ಲರ ಮುಂದೆ ನಾನು ಈ ಒಂದು ವೇದಿಕೆಯನ್ನು ಅವ್ರ ಜೊತೇಲಿ ಹಂಚ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದು ನನ್ನ ಅದೃಷ್ಟ ನಮ್ಮೆಲ್ಲರ ಅದೃಷ್ಟ ಅವರನ್ನು ನೋಡ್ತಾ ಇದ್ದೀವಿ ಸಾಕ್ಷಾತ್ ಕಲಾವಿದೆಯನ್ನು ಸರಸ್ವತಿಯನ್ನು ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮೆಲ್ಲರ ಅದು ಅದೃಷ್ಟ ಎರಡು ಮಾತುಗಳನ್ನು ಆಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಭಾಳ ಖುಷಿ ಆಗ್ತಾ ಇದೆ ನನಗೆ ಲಕ್ಕಿ ಫೀಲ್ ಆಗ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ನಿಜಕ್ಕೂ ಈ ಥರದ ಒಂದು ಕಾರ್ಯಕ್ರಮ ಭಾಳ ಅಪರೂಪದ ಕಾರ್ಯಕ್ರಮ ನಮಗೆ ಇಲ್ಲಿ ನಾವೆಲ್ಲರೂ ಸೇರಿದ್ದೀವಿ ಈ ಥರದ ಒಂದು ಕಾರ್ಯಕ್ರಮ ನಾವು ನೋಡ್ತಾ ಇದ್ದೀವಿ ಅಂತಂತಂದರೆ ನಿಜಕ್ಕೂ ನಾನು ಪುಣ್ಯವಂತ ಇಲ್ಲಿ ಸೇರಿರೋರು ಎಲ್ಲರೂ ಪುಣ್ಯವಂತರೇ ನಾನು ಮತ್ತೊಮ್ಮೆ ಆವಾಗಲೇ ಪಾಪ ಭಾಳ ಒಂದು 2-3 ಸಲನು ಎಲ್ಲರೂ ಹೇಳ್ತಾ ಇದ್ರು ವಿಡಿಯೋಗಳನ್ನ ತೆಗಿಬೇಡಿ ತೆಗಿಬೇಡಿ ಅಂತ ಅನ್ನೋವಂಥದ್ದು ನನಗೆ ಜಾನಕಮ್ಮ ಅವ್ರಿಗಾಗಿರ್ಬೋದು ಮತ್ತು ನಿಮ್ಗಾಗಿರ್ಬೋದು 2 ರಿಕ್ವೆಸ್ಟ್ ನನ್ನ ಹತ್ರ ಒಂದು ಹಲೋ ವಿಡಿಯೋ ತೆಗಿಬೇಡಿ ಅಂತ ಅನ್ನೋವಂಥದ್ದನ್ನು ಪಾಪ ಅವರು ಭಾಳ 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 ಮನದಟ್ಟು ಮಾಡಿ ಹೇಳಿದ್ದಾರೆ ಅವರ ಮೇಲೆ ಖಂಡಿತವಾಗಲೂ ನಮ್ಮ ಎಲ್ಲರಿಗೂ ಗೌರವ ಇದೆ ಅಂತ ಅನ್ನೋದೇ ಆದರೆ ಅದರ ಸೂಚಕವಾಗಿ ದಯವಿಟ್ಟು ಕೈ ಮುಗಿತೀನಿ ಯಾರು ವಿಡಿಯೋ ಮಾತ್ರ ತೆಗಿಬೇಡಿ ಒಂದು ರಿಕ್ವೆಸ್ಟು ಎರಡನೇ ರಿಕ್ವೆಸ್ಟು ಅಮ್ಮ ಹಾಡೋದು ನಿಲ್ಲಿಸಬಾರ್ದು ಅಂತ ಹೇಳ್ತೀನಿ ನಾನಿಲ್ಲಿ ಅವರು ನಿರಂತರವಾಗಿ ಹಾಡ್ತಾ ಇರಬೇಕು ಆ ಹಾಡು ನಮಗೆ ಚೈತನ್ಯವಾಗಿರಬೇಕು ಅಂತ ಯಾಕಂತಂದರೆ ನಾನು ಹುಬ್ಳಿಯಿಂದ ಬಂದಂಥವನು ನಮಗಲ್ಲಿ ಸಿಲೋನ್ ರೇಡಿಯೋ ಸಿಲೋನ್ ಅಂತ ಮಾತ್ರ ಇತ್ತು ಅಮ್ಮ ನಮಗೆ ಮಧ್ಯಾಹ್ನದ ಹೊತ್ತು ಮತ್ತು ಸಾಯಂಕಾಲ ಮತ್ತು ಬೆಳಗ್ಗೆ 3 ಹೊತ್ತು ಚಿತ್ರಗೀತೆಗಳನ್ನ ಹಾಕೋರು ನಮಗೆ ಲಾಸ್ಟಲ್ಲಿ ಚಿತ್ರಗೀತೆ ಮುಗಿತಿದ್ದಂಗೆ ಲಾಸ್ಟಲ್ಲಿ ಒಂದು ಈ ಹಾಡನ್ನು ಹಾಡಿದವ್ರು ಯಾರು ಅಂತ ಅನ್ನೋವಂಥದ್ದು ಬರುತ್ತೆ ಈ ಹಾಡನ್ನು ಹಾಡಿದವರು SP ಬಾಲಸುಬ್ರಹ್ಮಣ್ಯಂ ಮತ್ತು S.Janaki ಅಂತ ಅನ್ನೋವಂಥದ್ದು ನಮಗೆ ಎಷ್ಟೋ ವರ್ಷಗಳ ಕಾಲ ಇಡೀ ಪ್ರಪಂಚದಲ್ಲಿ ಇಬ್ಬರೇ ಸಿಂಗರ್ ಇರೋ ಅಂತಲೇ ಗೊತ್ತಿದ್ದೀನಿ ನಮಗೆ ಗೊತ್ತೇ ಇಲ್ಲ ನಮಗೆ
ಅವರಿಬ್ಬರೇ ಇರೋದು ಅಂತಾನೆ ಅನ್ಕೊಂಡಿದ್ದು. ಏನಕ್ಕೆ ಅಂತಂತಂದ್ರೆ ಅಷ್ಟರ ಮಟ್ಟಕ್ಕೆ ಅವರ ಒಂದು ಪ್ರತಿಭೆ, ಅಷ್ಟರ ಮಟ್ಟಕ್ಕೆ ಅವರು ಇಡೀ ಭಾರತದಾದ್ಯಂತ ಅವರ ಅವರ ಪ್ರತಿಭೆ ಪಸರಿಸಿಕೊಂಡಿತ್ತು ಅಂತನ್ನುವಂಥದ್ದು. ಮತ್ತೊಮ್ಮೆ ನನ್ನನ್ನು ಇಲ್ಲಿಗೆ ಬರಮಾಡಿಕೊಂಡಿದ್ದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್. ಮತ್ತೊಮ್ಮೆ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಜೈ ಜಾನಕಮ್ಮ, ಜೈ ಜಾನಕಮ್ಮ.